ನಿಮ್ಮೊಳಗೆ ವಿವಶವಾಗಿರುವ ಒಂದು ರೀತಿಯ ಲಯಕ್ಕೆ ಸಿಕ್ಕಾಕೊಂಡ್ರೆ ನೀವು ಹಿಂದೆ ಆಗಿದ್ದರ ಪುನರಾವರ್ತನೆಯಾಗ್ತೀರಷ್ಟೇ. ನಿಮ್ಮ ಭಾವನಾತ್ಮಕ ಲಯವನ್ನು ಮುರಿಬೇಕಾದರೆ ಸರಳ ಸಾಧನಗಳಿವೆ. ಬಹುಶಃ ಕಠಿಣವಾದ್ದು, ಆದರೆ ಸಮಯ ವ್ಯರ್ಥ ಮಾಡಬಾರ್ದು ಅಂತಿದ್ರೆ ಅದಕ್ಕೆ ಇದೇ ದಾರಿ. ಅಂತರಾಳದ ವಿಷಯ ಬಂದಾಗ ಅದು ಒಂದೇ ಆಗಿದೆ. ದೇಹದ ವಿಷಯ ಬಂದಾಗ, ಮನಸ್ಸಿನ ವಿಷಯ ಬಂದಾಗ, ಭಾವನೆಗಳ ವಿಷಯ ಬಂದಾಗ, ನಿಮ್ಮ ಸುತ್ತಲಿನ ಜಗತ್ತು, ನಿಮ್ಮ ಚಟುವಟಿಕೆಗಳು ಜೀವನದ ಸಂಪೂರ್ಣ ಮಹತ್ವ, ಜೀವನದ ಸೊಬಗು, ಅದರ ಪರಿಣಾಮಕಾರಿತ್ವ ಇರೋದು ಸರಿಯಾದ ಲಯವನ್ನು ಕಂಡುಕೊಳ್ಳೋದ್ರಲ್ಲಿ. ನಿಮ್ಮ ಲಯ ಯಾವುದು? ನೀವು ಏನಾಗಿದ್ದೀರೋ ಅದರ ಅತ್ಯಂತ ಹೊರ ಮೇಲ್ಮೈನ ಆಲಿಸಿದರೆ ಅಲ್ಲಿ ಒಂದು ರೀತಿಯ ಲಯವಿರುತ್ತೆ. ಸ್ವಲ್ಪ ಆಳಕ್ಕೆ ಇಳಿದರೆ ಅಲ್ಲಿ ಇನ್ನೊಂದು ರೀತಿಯ ಲಯವಿರುತ್ತೆ. ಹೊರ ಮೇಲ್ಮೈನಲ್ಲಿ ಇರೋ ಲಯ ಮೂಲಭೂತ ಅಗತ್ಯ ಮತ್ತು ನೀವೇನಾಗಿದ್ದೀರೋ ಆ ವಿವಶತೆಗಳಲ್ಲಿ ಅಭಿವ್ಯಕ್ತವಾಗುತ್ತೆ. ನಿಮ್ಮನ್ನು ಇನ್ನಷ್ಟು ಸೂಕ್ಷ್ಮವಾಗಿ ನೋಡಿದರೆ ನೀವು ನೋಡ್ತೀರಿ ಒಂದು ಮಾನಸಿಕ ಲಯವಿರುತ್ತೆ. ಪ್ರತಿದಿನ ನಿಮ್ಮನ್ನು ನಡೆಸ್ತಿರೋ ಅಗತ್ಯ ಮತ್ತು ವಿವಶತೆಗಳಿಗೆ ಅದು ಹೊಂದಿಕೆ ಆಗಬೇಕಿಲ್ಲ. ಇನ್ನಷ್ಟು ಸೂಕ್ಷ್ಮತೆಯಿಂದ ನಿಮ್ಮನ್ನು ನೋಡಿದರೆ ಒಂದು ಭಾವನಾತ್ಮಕ ಲಯವಿರೋದನ್ನು ಗಮನಿಸ್ತೀರಿ. ಅದು ನಿಮ್ಮ ಮಾನಸಿಕ ಲಯಕ್ಕಿಂತ ಸಂಪೂರ್ಣ ಭಿನ್ನವಾದ ಸ್ವರೂಪದ್ದು. ನೀವು ಇನ್ನೂ ಸೂಕ್ಷ್ಮವಾಗಿ ನೋಡಿದರೆ ಒಂದು ರೀತಿಯ ರಾಸಾಯನಿಕ ಲಯವನ್ನು ಗಮನಿಸ್ತೀರಿ. ಅದು ಬಹುಶಃ ಉಳಿದದ್ದಕ್ಕಿಂತ ಭಾವನಾತ್ಮಕ ಆವರ್ತಗಳಿಗೆ ಹೆಚ್ಚು ಸಂಬಂಧಿಸಿರಬಹುದು. ನೀವು ಇನ್ನೂ ಹೆಚ್ಚಿನ ಅರಿವಿನೊಂದಿಗೆ ನೋಡಿದರೆ ಒಂದು ರೀತಿಯ ಶಕ್ತಿಯ ಲಯವನ್ನು ಗಮನಿಸಬಹುದು. ಇವುಗಳಲ್ಲಿ ಯಾವುದಕ್ಕೂ ಅದು ಸಂಬಂಧಿಸದೇ ಇದ್ದರೂ ಅದು ಬೇರೆಲ್ಲಕ್ಕೂ ಕಾರಣವಾಗಿದೆ. ಆದರೆ ಇನ್ನಷ್ಟು ಆಳಕ್ಕೆ ಹೇಳಿದರೆ ಅಲ್ಲಿ ಯಾವುದೇ ಲಯವಿಲ್ಲ, ಅದು ನಿಚ್ಚಳ ನಿಶ್ಚಲತೆ. ಆ ನಿಶ್ಚಲತೆಯ ಬಗ್ಗೆ ಮಾಡೋಕ್ಕೇನೂ ಇಲ್ಲ, ನೀವು ಅದರಲ್ಲಿ ಮಿಂದೇಳಬಹುದು ಅಷ್ಟೆ. ಆದರೆ ಉಳಿದ ಇವೆಲ್ಲದರ ಮೇಲೆ ಕೆಲಸ ಮಾಡಬೇಕು. ನಿಮ್ಮ ಶಕ್ತಿ, ನಿಮ್ಮ ಕೆಮಿಸ್ಟ್ರಿ, ನಿಮ್ಮ ಭಾವನೆ, ನಿಮ್ಮ ಯೋಚನೆ, ನಿಮ್ಮ ದೇಹ, ನಿಮ್ಮ ಆಸೆ ಮತ್ತು ಕರ್ಮದ ಲಯಗಳು, ಇವುಗಳ ಮೇಲೆ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ನೀವು ಕೇವಲ ಗತಿಸಿ ಹೋದರ ಪುನರಾವರ್ತನೆಯಾಗ್ತೀರಿ. ನಿಮ್ಮೊಳಗೆ ವಿವಶವಾಗಿರುವ ಒಂದು ರೀತಿಯ ಲಯಕ್ಕೆ ಸಿಕ್ಕಾಕಿಕೊಂಡ್ರೆ ಮತ್ತೆ ಮತ್ತೆ ಹಿಂದೆ ಆಗಿದ್ದರ ಪುನರಾವರ್ತನೆಯಾಗ್ತೀರಿ ಅಷ್ಟೇ. ಹೊಸತು ಅನ್ನೋದು ಎಂದೂ ನಿಮ್ಮನ್ನು ಸ್ಪರ್ಶಿಸೋಲ್ಲ. ಲಯವನ್ನು ಕಂಡುಕೊಳ್ಳೋಕ್ಕೆ ಮತ್ತು ಪ್ರಜ್ಞಾಪೂರ್ವಕವಾಗಿ ಆ ಲಯವನ್ನು ಬದಲಿಸೋಕ್ಕೆ, ಆ ಲಯವನ್ನು ಇನ್ನಷ್ಟು ಗಹನವಾಗಿಸೋಕ್ಕೆ, ಇನ್ನಷ್ಟು ಸಂಕೀರ್ಣ ಅಥವಾ ಸರಳವಾಗಿಸೋಕ್ಕೆ ಮುಖ್ಯವಾಗೋದು ಪ್ರಜ್ಞಾಪೂರ್ವಕವಾಗಿ ಲಯವನ್ನು ಬದಲಿಸೋಕ್ಕೆ ಸಾಧ್ಯವಾಗೋದು. ನೀವು ಹಳೆ ಟೇಪ್ ರೆಕಾರ್ಡರ್ ಥರ ಆಗಿ ಅದೇ ರಾಗನ ಯಾವಾಗಲೂ ಹಾಡ್ತಾ 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 ಹೋಗೋದಲ್ಲ. ನಿನ್ನೆ 60 ವರ್ಷದವರೊಬ್ಬರು ನನ್ನ ಹತ್ರ ಬಂದು ಹೇಳಿದರು, ನನ್ನ ಗಂಡ ನನಗೆ ಗಮನ ಕೊಡ್ತಿಲ್ಲ ಅಂದರು. ನೀವು ಅದಕ್ಕೆ ಖುಷಿ ಪಡಬೇಕು ಅಂದೆ. ನಿಮಗೆ 18 ಆಗಿದ್ದಾಗ ಈ ಸಮಸ್ಯೆ ಇದ್ದರೆ ಒಳ್ಳೆಯದಲ್ಲ, ಆದರೂ ಅರ್ಥ ಆಗತ್ತೆ. 60ರಲ್ಲೂ ನಿಮಗೆ ಅದೇ ಸಮಸ್ಯೆ ಇದ್ದರೆ, 60ರಲ್ಲಿ ಟೀನೇಜಿನವರ ಹಾಗೆ ಆಡಿದರೆ ಯಾರೂ ನಿಮ್ಮನ್ನು ಸಹಿಸಿಕೊಳ್ಳೋಲ್ಲ.
ಹೌದು, 60 ವರ್ಷದವರು ಟೀನೇಜಿನವರ ಹಾಗೆ ಆಡಿದರೆ ಯಾರೂ ಸಹಿಸಲ್ಲ ಅಲ್ವಾ? ನೀವು ಲಯವನ್ನು ಪ್ರಜ್ಞಾಪೂರ್ವಕವಾಗಿ ಬದಲಿಸೋಕೆ ಕಲ್ತ್ಕೊಳ್ಳದಿದ್ದರೆ ದೇಹ, ಮನಸ್ಸು, ಭಾವನೆ, ಕೆಮಿಸ್ಟ್ರಿ ಮತ್ತು ಶಕ್ತಿಯದ್ದು ಹಳೆ ಟೇಪ್ ರೆಕಾರ್ಡರ್ ಥರ ಆಗ್ತೀರಿ. ಅದೇ ಸಂಗತಿಗಳನ್ನು ಮತ್ತೆ ಮತ್ತೆ ಪುನರಾವರ್ತಿಸ್ತಾ ಹೋಗ್ತೀರಿ. ನಿಮ್ಮೊಳಗೆ ವಿವಶವಾಗಿರೋ ಲಯಗಳನ್ನು ಮುರಿಯೋಕ್ಕೆ ಸುಲಭವಾದ ದಾರಿ ಅಂದರೆ, ಅಥವಾ ಸರಳವಾದ ದಾರಿ ಅಂದರೆ, ನಿಮಗೆ ಇಷ್ಟವಾಗದ ಸಂಗತಿಗಳನ್ನು ಮಾಡೋದು. ಚಾಕ್ಲೇಟ್ನೊಂದಿಗೆ ದಿನವನ್ನು ಆರಂಭಿಸ್ತಿದ್ದೀರಿ, ಇಲ್ಲಿ ಕಹಿ ಬೇವಿನ ಜೊತೆ ಆರಂಭಿಸ್ತಿದ್ದೀರಿ. ನಿಮಗೆ ಇಷ್ಟ ಆಗದೇ ಇರೋದು. ನಿಮ್ಮ ಭಾವನಾತ್ಮಕ ಲಯವನ್ನು ಮುರಿಯೋಕ್ಕೆ ಸರಳ ಮಾರ್ಗ ಅಂದರೆ, ನಿಮಗೆ ಯಾರನ್ನ ಸಹಿಸಿಕೊಳ್ಳೋಕ್ಕೆ ಆಗಲ್ವೋ ಅವ್ರ ಜೊತೆ ಕೆಲಸ ಮಾಡೋದು. ನಿಮ್ಮ ಕೆಲಸದ ಪಾರ್ಟ್ನರ್ ಆಗಿ ಆರಿಸ್ಕೊಳ್ಳಿ ಸಹಿಸೋಕ್ಕೆ ಆಗದೇ ಇರೋರನ್ನ. ಇವು ಸರಳ ಸಾಧನಗಳು, ಬಹುಶಃ ಕಠಿಣ, ಆದರೆ ಸಮಯ ವ್ಯರ್ಥ ಮಾಡಬಾರ್ದು ಅಂತಿದ್ರೆ ಅದಕ್ಕೆ ಇದೇ ದಾರಿ. ಬೆಳಿಗ್ಗೆ ಎದ್ದು ನಿಮಗೇನು ಇಷ್ಟ ಆಗಲ್ವೋ ಅದನ್ನು ಮಾಡಿ. ಸ್ವಲ್ಪ ಸಮಯದ ನಂತರ ನಿಮ್ಮ ಇಷ್ಟಾನಿಷ್ಟಗಳು ಮೂಲಭೂತವಾಗಿ ನೀವೇ ಮಾಡಿಕೊಂಡಿದ್ದು ಅಂತ ನೋಡ್ತೀರಿ. ಅವು ದೇವರಿಂದ ಬಂದ ನಿಯಮಗಳಲ್ಲ. ಯಾವುದನ್ನು ಇಷ್ಟಪಡಬೇಕು, ಯಾವುದನ್ನು ಇಷ್ಟಪಡಬಾರ್ದು ಅನ್ನೋದು, ಅದು ನೀವು ಇಷ್ಟಪಡೋ ಸಂಗತಿ ಅಥವಾ ಇಷ್ಟಪಡದ ಸಂಗತಿಗಳಿಗೆ ಸಂಬಂಧಿಸಿದ್ದಲ್ಲ. ಅದು ನಿಮ್ಮ ವಿವಶತೆ ಅಷ್ಟೆ. ಕೆಲವೊಂದೆರಡೆಗೆ ಆಕರ್ಷಿಸುತ್ತೆ, ಕೆಲವೊಂದರಿಂದ ದೂರ ತಳ್ಕೊಳ್ಳುತ್ತೆ.